ನಾನು ನಾನು ಕ್ರೆಡಿಟ್ ಐತಿಹಾಸಿಕ ಸತ್ಯ ಪರವಾಗಿ ಇರಬೇಕು ಸತ್ಯದ ಪರವಾಗಿ ಇರಬೇಕು ಕುಮಾರಸ್ವಾಮಿ ಅವರು ನಾನು ನಿರೀಕ್ಷೆ ಮಾಡುತ್ತೇನೆ ಕುಮಾರಸ್ವಾಮಿ ಅವರು ದಾಖಲೆಯಲ್ಲಿ ಇದೆ ಅಂತ ಹೇಳ್ತಿದ್ರು ನಿಮ್ಮ ತಂದೆಯವರೇ ಬಿಡುಗಡೆ ಮಾಡಿರುವ ದಾಖಲೆ ಇದೆ ಇನ್ನಾದರೂ ಕೂಡ ಉರಿಗೌಡ ನಂಜೇಗೌಡ ಕಾಲ್ಪನಿಕ ವ್ಯಕ್ತಿಗಳು ಅನ್ನೋದನ್ನ ಬಿಡಿ ಇನ್ನಾದರೂ ಉರಿಗೌಡ ನಂಜೇಗೌಡ ಬಿಡಿ ಈಗ ಅವರು ಟ್ವಿಸ್ಟ್ ಮಾಡಿದ್ರು ಈಗ ಬೋರೇಗೌಡನ ಬಗ್ಗೆ ಮಾತಾಡ್ರಿ ಅಂತ ಬೋರೇಗೌಡನ ಪರವಾಗಿ ಬಡ ಬೋರೇಗೌಡನ ಪರವಾಗಿ ಬಿಜೆಪಿ ಸರ್ಕಾರ ಇದೆ ಅದಕ್ಕಾಗಿಯೇ ಕಿಸಾನ್ ಸಮ್ಮಾನ್ ಯೋಜನೆ ಅಡಿನಲ್ಲಿ ಅವರ ಖಾತೆಗೆ 10000 ರೂಪಾಯಿ ಹಾಕ್ತಾ ಇರೋದು ಅದಕ್ಕಾಗಿಯೇ ಹಾಲಿಗೆ ಸಬ್ಸಿಡಿ ಕೊಡ್ತಾ ಇರೋದು ಅದಕ್ಕಾಗಿಯೇ ರೈತ ವಿದ್ಯಾನಿಧಿ ಅಂತ ಅಂದಿರತಕ್ಕಂತದ್ದು ಅದಕ್ಕಾಗಿಯೇ 5 ಲಕ್ಷ ರೂಪಾಯಿ ವರೆಗೆ ಇಂಟರೆಸ್ಟ್ ಫ್ರೀ ಲೋನ್ ಕೊಡ್ತಿರತಕ್ಕಂತದ್ದು ಬೋರೇಗೌಡನ ಪರವಾಗಿ ಬಿಜೆಪಿ ಸರ್ಕಾರ ಇರೋ ಕಾರಣಕ್ಕೋಸ್ಕರನೇ ಹಾಗಂತ ಐತಿಹಾಸಿಕ ಪಾತ್ರಗಳನ್ನು ಅಲ್ಲಗಳಿಯೋದು ಅದು ಐತಿಹಾಸಿಕ ಬಗ್ಗೆ ಅಪಚಾರ ಆಗುತ್ತೆ ಕುಮಾರಸ್ವಾಮಿ ಅವರು ತಾವು ಕಾಲ್ಪನಿಕ ವ್ಯಕ್ತಿಗಳು ಅಂತ ಕರೆದಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವರು ಅಂತರಂಗಕ್ಕೆ ಪ್ರಶ್ನೆ ಮಾಡ್ಕೊಂಡ್ರು ಅದಕ್ಕೆ ನಿಮಗೆ ಏನಂದ್ರೆ ನನಗೆ ಅವರು ಏನು ಹೇಳಿದ್ದಾರೆ ಏನು ಮಾತಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ನಾವು ಸತ್ಯದ ಪ್ರತಿಪಾದನೆ ಮಾಡೋದನ್ನ ಬಿಡೋದಿಲ್ಲ ದಾಖಲೆಗಳನ್ನು ಇನ್ನಷ್ಟು ಸಂಗ್ರಹಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ನಾನು ಚಲನಚಿತ್ರ ರಂಗದವನಲ್ಲ ನಾನು ಬಹಳ ಚಂದ ಇದೆ ಅಂತ ಯಾರಾದರೂ ಹೇಳಿದ್ರೆ ಇದು ಒಳ್ಳೆ ಮೂವಿ ಅಂತ ಯಾರಾದರೂ ಹೇಳಿದ್ರೆ ಆ ಪಿಕ್ಚರ್ ನೋಡ್ಕೊಂಡು ಬರ್ತೀನಿ ಅಷ್ಟೇ ಮನಸ್ ನೋಯಿಸೋ ಪ್ರಶ್ನೆ ಇಲ್ಲ ಇತಿಹಾಸದ ಈಗ ಒನಕೆ ಓಬವ್ವ ಪಿಕ್ಚರ್ ಅಂತ ಅಂದ್ರೆ ಅವರು ಹೈದರಾಬಾದಿ ಹೈದರಾಲಿ ಸೈನಿಕರ ತಲೆ ಒಡಿಲೇಬೇಕು ಅದು ನಾಡಿನ ರಕ್ಷಣೆಗೆ ಒನಕೆ ಓಬವ್ವ ತೆಗೆದುಕೊಂಡ ಕ್ರಮ ಅಲ್ಲಿ ನಾಡಿನ ರಕ್ಷಣೆಗೆ ಒನಕೆ ಓಬವ್ವ ಪಾತ್ರಕ್ಕೆ ಕೊಡುವ ನ್ಯಾಯನ್ ಕೊಡಲೇಬೇಕು ಆದ್ರೆ ಚಲನಚಿತ್ರ ತೆಗೆಯೋದು ನನ್ನ ಕ್ಷೇತ್ರ ಅಲ್ಲ ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡನು ಯಾರು ಚಲನಚಿತ್ರದಲ್ಲಿ ಇದ್ದಾರೆ ಅವರು ಯೋಚನೆ ಮಾಡಿ ಚೆನ್ನಾಗಿದ್ದೀವಿ ನಾನು ಗತತ್ರ 34 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀನಿ ಅವರ ತಂದೆಯವರು ನಮ್ಮ ನಾಯಕರಾಗಿರತಕ್ಕಂತ ಯಡಿಯೂರಪ್ಪನವರಿಂದ ಪ್ರೇರಣೆ ಪಡೆದಿದ್ದೇನೆ ನಮ್ಮಪ್ಪ ಯಾರಿದ್ದಾರಲ್ಲ ಬಿಜೆಪಿಲಿ ಅಂತ ಕೇಳಿದಾಗ ನಾನು ಯಡಿಯೂರಪ್ಪನವರು ಅಂತ 34 ವರ್ಷದಿಂದ ಹೇಳಿದ್ದೆ ಅವಾಗ ನಾನು ಬೂತ್ ಕಮಿಟಿ ಅಧ್ಯಕ್ಷ ಅವರ ಹೋರಾಟದ ಪ್ರೇರಣೆ ಪಡೆದಿದ್ದೇನೆ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುವುದು ಅಂತ ಘೋಷಣೆನ ಕೂಗಿದ್ದೆ ನಾನು 93ನೇ ಇಸ್ವಿಯಲ್ಲಿ ರೈತ ಜಾಥಾ ನಡೆದಾಗ ಹಾಗಾಗಿ ಆ ಸಂಬಂಧಕ್ಕೆ ಯಾರು ಹುಳಿ ಹಿಂಡಕಾಗಲ್ಲ ಲಿಂಗಾಯತರು ಮತ್ತು ನನ್ನದು ಕುಟುಂಬದ ರೀತಿಯ ಸಂಬಂಧ ನನ್ನನ್ನು ಮನೆ ಮಗನ ರೀತಿನಲ್ಲಿ ಅವರು ಬೆಳೆಸಿದ್ದಾರೆ ನನ್ನನ್ನು ಬೆಳೆಸೋದ್ರೊಳಗಡೆ ಅವ್ರ ದೊಡ್ಡ ಪಾತ್ರ ಇದೆ ಆ ಸಮಾಜದ ದೊಡ್ಡ ಪಾತ್ರ ಇದೆ ಅದಕ್ಕೆ ಸುಳ್ಳು ಸುದ್ದಿ ಹಬ್ಬಿಸಿ ಯಾರೂ ಹುಳಿ ಹಿಂಡಕಾಗಲ್ಲ ಸುಳ್ಳು ಸುದ್ದಿ ಹಬ್ಬಿಸಿರೋರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ಸೈಬರ್ ಕ್ರೈಮಿಗೂ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ದೂರು ಸಲ್ಲಿಸಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳನ್ನು ಬೆಳಗ್ಗೆ ಭೇಟಿಯಾಗಿ ಒಂದು ಸ್ಪೆಷಲ್ ಸ್ಕ್ವಾಡ್ನ ನೇಮಕ ಮಾಡಿ ಎನ್ಕ್ವೈರಿ ನಡೆಸಬೇಕು ಯಾರೇ ಸುಳ್ಳು ಸುದ್ದಿ ಹಬ್ಬಿಸಿ ಗಲಭೆ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಿರೋ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸಿದ್ದೇನೆ